ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನೀನು ಮಾತನಾಡು ಪವಿತ್ರಾತ್ಮನೇ. ಈ ವಾಗ್ನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡುವೆ ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಓಜೇನ ಪ್ರವಾದನೆ ಪುಸ್ತಕ 4:6 ಓಜೇಯ chapter 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ, ನೀವು ಜ್ಞಾನವನ್ನು ತಳ್ಳಿ ಬಿಟ್ಟದರಿಂದ ಇನ್ನೂ ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿ ಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ಇಲ್ಲಿ ಓಜೇಯ ಎಂಬ ಪ್ರವಾದಿ ಈಗ ಹೇಳ್ತಾನೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಹಾಗಾದರೆ ಪ್ರೇ, ಜ್ಞಾನವೆಂದರೆ ಏನು? ಯಾಕೆ ದೇವರ ಮಕ್ಕಳು ಜ್ಞಾನಹೀನರಾಗಿ ಹಾಳಾಗ್ತಾರೆ? ಹಾಗಾದರೆ ಜ್ಞಾನವು ಹೇಗೆ ಸಿಕ್ಕಿದೆ, ಹೇಗೆ ಜ್ಞಾನವನ್ನು ಹೊಂದಿಕೊಳ್ಳಿದೆ ಎಂಬುದಾಗಿ ಕೆಲವು ಸಂಗತಿಗಳನ್ನು ಅತಿ ಆಳವಾಗಿ ನೋಡಪ್ಪೇ. ನಾವು ಮೊದಲು ಸಂಗತಿ ನೋಡ್ತೇವೆ, ದೇವರ ಜ್ಞಾನವನ್ನು ಹೊಂದಿಕೊಳ್ಳಬೇಕಾದರೆ ದಿನಾಲೂ ದೇವರ ವಾಕ್ಯವನ್ನು ಓದುವವರು, ಕೇಳುವವರು, ಧ್ಯಾನಿಸುವವರು ಮತ್ತು ಕೈಕೊಂಡು ನಡೆಯುವವರಿಗೆ ದೇವರು ತನ್ನ ಜ್ಞಾನವನ್ನು ಕೊಡುತ್ತಾನೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 8:2 32 36 ವಾಕ್ಯ ತನಕ, ಪ್ರೋಮ್ಸ್ ಚಾಪ್ಟರ್ 8:32-36 ತನಕ. ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡಿರಿ, ನನ್ನ ಮಾರ್ಗಗಳನ್ನು ಅನುಸರಿಸುವರು ಧನ್ಯರೇ. ಸರಿ, ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಇಲ್ಲಿ ಸ್ವಲ್ಪ ಹೇಳ್ತೇನೆ, ನೀವು ಜ್ಞಾನವಂತರಾಗಬೇಕಾದರೆ ದೇವರ ಆತ್ಮನು ಪ್ರೀ ಟಿವಿ ಮಾಧ್ಯಮದ ಮುಖಾಂತರ ಅನೇಕ ಸೇವಕರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಡೆಬಿಡದೆ ದೇವರ ವಾಕ್ಯದ ಮುಖಾಂತರ ಕೊಡುವ ಈ ಉಪದೇಶವನ್ನು ಕೇಳಿ ಅದನ್ನು ಬಿಟ್ಟು ಬಿಡದೆ ಅದನ್ನು ಅಗಲು ಧ್ಯಾನ ಮಾಡಿ ಆ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ನೀವು ಜ್ಞಾನವಂತರಾಗ್ತೀರಿ ಎಂಬುದಾಗಿಲ್ಲಿ ಯಾಕೋ ಬೆಳ್ತಾನೆ. ಅದೇ ನಿಮ್ಮ ಸಭೆಯಲ್ಲಿ ಪ್ರೇರೆ ದೇವರ ಸೇವಕರು, ಸಭಾ ಪಾಲಕರು ನಿಮಗೆ ಕೊಡುವಂಥ ಆ ಉಪದೇಶವನ್ನು, ಕೊಡುವಂಥ ಬೈಬಲ್ ಸ್ಟಡಿಯನ್ನು, ಕೊಡುವ ಆದ್ಯತೆ ಕೊಡುವ ಸಂದೇಶವನ್ನು, ಅವರು ಕೊಡುವ ಬುದ್ಧಿ ಮಾತುಗಳನ್ನು ಕೇಳಿ ಅದನ್ನು ಬಿಟ್ಟು ಬಿಡದೆ ಅದನ್ನು ಕೈಕೊಂಡು ನಡೆಯುವುದಾದರೆ ನೀವು ಜ್ಞಾನವಂತರಾಗ್ತೀರಿ ಎಂಬುದಾಗಿಲ್ಲಿ ಇಲ್ಲಿ ಸೊಲೊಮೋನ್ ಹೇಳ್ತಾನೆ. 30 ನಾವು ನೋಡ್ತೇವೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವನು ಭಾಗ್ಯವಂತನು. ಯಾವ ನನ್ನ ಹೊಂದುತ್ತಾನೋ ಅವನು ಜೀವನ ಹೊಂದುತ್ತಾನೆ, ಇವನ ಕಟಾಕ್ಷ ಗುರಿಯಾಗುವನು. ಅಂದರೆ ಒಂದು ದೇವರ ವಾಕ್ಯವನ್ನು ಕೇಳುವ ಸಂದೇಶವನ್ನು ಲಕ್ಷ ಕೊಟ್ಟು ಕೇಳುವ ಮುಖಾಂತರವಾಗಿ ಜ್ಞಾನವು ನೀವು ಹೊಂದಿಕೊಳ್ಳುತ್ತೀರಿ. ಎರಡನೇದಾಗಿ ಇದರ್ಥವಾಗಿದೆ, ಪ್ರತಿದಿನವೂ ಪ್ರಾರ್ಥನೆ ಮಾಡಿದ ಹಾಗೆ ದೇವರ ವಾಕ್ಯವನ್ನು ಓದುವುದರಿಂದ ಪ್ರಾರ್ಥನೆ ಮಾಡುವುದರಿಂದ ಅರ್ಥವಾದ ನಂಬಿಕೆ ಇದೆ. ಪರಲೋಕದ ದ್ವಾರದ ತೆನ್ನು ಬಂದು ದೇವರ ಹತ್ರ ನೀವು ಸಂಭಾಷಣೆ ಮಾಡೋದು, ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನೆ ಮಾಡಿದ ಅನಂತರ ಪರೇ ನೀವು ದೇವರ ಸ್ವರವನ್ನು ಕೇಳುವಾಗಬೇಕು. ಹಾಗೆ ನಿಮ್ಮ ಪ್ರಾರ್ಥನೆ ಪರಿಪೂರ್ಣವಾಗ್ತದೆ. ಪ್ರಾರ್ಥನೆ ಎಂದರೆ, ಪ್ರೇಯರ್ ಎಂದರೆ ಟೂ ವೇ ಕಮ್ಯುನಿಕೇಷನ್, ಅಂದರೆ ಒನ್ ವೇ ಕಮ್ಯುನಿಕೇಷನ್ ಅಲ್ಲ, ಟೂ ವೇ ಕಮ್ಯುನಿಕೇಷನ್. ಅಂದರೆ ಅರ್ಥ ನೀವು ದೇವರ ಹತ್ರ ಎಷ್ಟೋ ಗಂಟೆ ಗಲ ನೀವು ಪ್ರಾರ್ಥನೆ ಮಾಡುವುದು, ಆ ಪ್ರಾರ್ಥನೆ ಮಾಡಿದ ಇಮಿಡಿಯೇಟ್ನು ಆ ಜಾಗವನ್ನು ಬಿಟ್ಟು ಹೋಗದೆ ದೇವರ ವಾಕ್ಯಗಳನ್ನು, ನಿಮ್ಮ ಸತ್ಯವೇದವನ್ನು ಓಪನ್ ಮಾಡಿ ನೀವು ಅಟ್ಲೀಸ್ಟ್ ಪ್ರತಿದಿನಕ್ಕೆ ಒಂದು 10 ಓದುವಂಥ ಅಭ್ಯಾಸ ಮಾಡಿಕೊಳ್ಳುವರಾಗಬೇಕು. ಅಲ್ಲಿ ನೋಡಬೇಕು, ಒಂದು 5 ಓದುವುದರೆ ಹೊಸ 5 ಎಷ್ಟು ನೀವು ಪ್ರಾರ್ಥನೆ ಮಾಡಿದಂಥ ದೇವರ ಓದಿದ್ರು ದೇವರ ಪವಿತ್ರಾತ್ಮನು ವಾಕ್ಯ ಓದಿದ ಮುಖಾಂತರ ನಿಮ್ಮ ಹತ್ರ ಮಾತನಾಡ್ತಾನೆ. ಆ ನಿಮ್ಮ ಹತ್ರ ಮಾತನಾಡುವಾಗ ನೀವು ಜ್ಞಾನ ಹೊಂದಿಕೊಳ್ಳುತ್ತೀರಿ, ಮತ್ತು ಜ್ಞಾನವನ್ನು ಹೊಂದಿಕೊಂಡು ಆ ಪ್ರಕಾರ ನಡೆಯುವುದರೆ ದೇವರ ಕಟಾಕ್ಷ, ದೇವರ ದಯೆ, ದೇವರ ಕರುಣೆ ನಿಮಗೆ ಸಿಗ್ತದೆ. ನಿಮ್ಮ ಆತ್ಮದಲ್ಲಿ ಜೀವವನ್ನು ಹೊಂದುತ್ತೀರಿ, ಆ ಜೀವವು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತದೆ ಎಂಬುದಲ್ಲಿ ಸೊಲೊಮೋನ್ ಹೇಳ್ತಾನೆ. ಪ್ರೇರೆ 30 ನೋಡ್ತೇವೆ, ಯಾವ ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮ ಕೀಡು ಮಾಡಿಕೊಳ್ಳುತ್ತಾನೆ. ಅದರ್ಥ ನೀವು ಬರೀ ಪ್ರಾರ್ಥನೆ ಮಾಡಿಕೊಂಡು ಗಂಟೆಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯವನ್ನು ದಿನಾಲು ಓದದಿದ್ದರೆ, ಬರೀ ಯಾರ್ಯಾರಿಗೆ ಓದಲಿಕ್ಕೆ ಬರುವುದಿಲ್ಲ
ಅಂಥವರಿಗೆ ಪ್ರಿಯರಿಗೆ ಆಡಿಯೋ ಬೈಬಲ್ ಸಿಗ್ತದೆ ಪ್ರಿಯ, ಮೊಬೈಲ್ನ ಆಡಿಯೋ ಬೈಬಲ್ ಹಾಕಿ ಅದನ್ನಾದರೂ ಕೇಳುವರಾಗಬೇಕು. ದೇವರ ನೆಪವನ್ನು ಕೊಡಬಾರದು. ಓದಲಿಕ್ಕೆ ಆಗೋ ಓದಲಿಕ್ಕೆ ಬರುವವರು ಪ್ರಿಯ, ನಿಮ್ಮ ನಿಮ್ಮ ಭಾಷೆಯಲ್ಲಿ ದೇವರ ವಾಕ್ಯ ಸಿಗ್ತದೆ ಪ್ರಿಯ, ಸತ್ಯವಿದೆ. ನೀವು ಅದು ಓದುವರಬೇಕು. ಒಂದು ವೇಳೆ ನೀವು ಪ್ರಿಯ ಬರೀ ಪ್ರಾರ್ಥನೆ ಮಾಡ್ತೀರಿ, ಅದು ದೇವರನ್ನು ಓದುವುದಿಲ್ಲ, ಹಾಗಾದರೆ ಇಲ್ಲೇ ಸೊಲ್ ಮಾಡ್ತೇನೆ, ನೀವು ದೇವರೇ ಮುಂದೆ ತಪ್ಪು ಮಾಡುತ್ತೀರಿ, ಮತ್ತು ಆ ತಪ್ಪು ಮಾಡಿ ನಿಮಿತ್ತ ನಿಮ್ಮ ಆತ್ಮಕ್ಕೆ ಕೀಡು ಮಾಡಿಕೊಳ್ಳುತ್ತೀರಿ. ಯಾಕಂದರೆ ದೇವರ ಜನರು ಜ್ಞಾನಹೀನರಾಗಿ ಹಾಲಾಗುವುದಂದರೆ ದೇವರ ಮಕ್ಕಳು ಜ್ಞಾನ ಇಲ್ಲದ ನಿಮಿತ್ತವಾಗಿ ಕಷ್ಟಕ್ಕೆ, ಸಂಕಟಕ್ಕೆ, ವೇದನೆಗೆ, ಅಥವಾ ಪ್ರೇರೆ ಸೈತನ ಊರಿನಲ್ಲಿ ಸಿಕ್ಕಿಕೊಳ್ಳುತ್ತೆ. ಕಾರಣ ದೇವರ ವಾಕ್ಯದ ಜ್ಞಾನ ಇಲ್ಲದ ನಿಮಿತ್ತ. ಯಾಕಂದರೆ ನಾವು ನೋಡ್ತೇವೆ ಮತ್ತೆ ಬರೋ ಸ್ವಾರ್ಥೆ ನಾಲ್ಕನೇ ಅಧ್ಯಾಯದಲ್ಲಿ ಒಂದನ್ನು ಆನಂದ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸಹ ಸೈತನನ್ನು ಬಿಡಲಿಲ್ಲ ಪ್ರೇರೆ. ಹಾಗಾದರೆ ದೇವರ ಮಕ್ಕಳಂತೂ ಬಿಡುವನು ಎಂದು ಯೇಸು ಕ್ರಿಸ್ತನು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತನನ್ನು ಯೇಸು ಕ್ರಿಸ್ತನು ಶೋಧಿಸಲಿಕ್ಕೆ ಬಂದಾಗ ಯೇಸು ಕ್ರಿಸ್ತನು ಬರೀ ಪ್ರಾರ್ಥನೆ ಮಾತ್ರ ಅಲ್ಲ, ಆತನು ಸಹ ಹಲವು ಬೀಗನ ಓದಿದ ನಿಮಿತ್ತವಾಗಿ ಆತನು ಸೈತನಿಗೆ ಜ್ಞಾನದಿಂದ ಮಾತನಾಡಿದ ನಿಮಿತ್ತಾಗಿ ಸೈತನನ್ನು ಆತನು ಬಿಟ್ಟು ಹೋದ ನಿಮಿತ್ತಾಗಿ ಹೇಳ್ತಾನೆ. ಒಂದು ವೇಳೆ ಯೇಸು ಕ್ರಿಸ್ತನು ಬರೀ ಪ್ರಾರ್ಥನೆ ಉಪವಾಸ ಮಾಡಿ ವಾಕ್ಯ ಹೊಂದಿದರೆ ಆತನು ಇಲ್ಲದಿದ್ದರೆ ಆ ಜ್ಞಾನ ಆತನು ಉಪಯೋಗ ಮಾಡಿದರೆ ಸೈತನು ಯೇಸು ಕ್ರಿಸ್ತನು ಸೋಲಿಸಲಿಕ್ಕೆ ನಾನಾ ರೀತಿಯಲ್ಲಿ ಬಂದನು. ಅದೇ ರೀತಿಯಲ್ಲಿ ಪ್ರೇರೆ ಇವತ್ತಿನ ದೇವರ ವಾಕ್ಯ ಓದುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡಿದ್ರು ಅದ ಅರ್ಥ ನೀವು ದೇವರಿಗೆ ವಿರುದ್ಧಕ್ಕೆ ಪಾಪ ಮಾಡುತ್ತೀರಿ, ಅದರ ನಿಮಿತ್ತ ನಿಮ್ಮ ಆತ್ಮಕ್ಕೆ ಕೇಡು ಮಾಡುತ್ತೀರಿ, ಅದ ನಿಮಿತ್ತ ಸೈತನು ನಿಮಗೆ ನಾನಾ ರೀತಿಯ ಸೋದನ ತಂದು ಆತ ನಿಮಗೆ ಸಿಕ್ಕಿಸಿಕೊಳ್ಳುತ್ತಾನೆ. ಅದಕ್ಕೆ ಪ್ರೇರಿ ದೇವರ ವಾಕ್ಯ ಸೊಲ್ಲುತ್ತಾನೆ, ಯಾವ ನನಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕೀಡು ಮಾಡಿಕೊಳ್ಳುತ್ತಾನೆ. ಯಾಕಂದರೆ ದೇವರ ಜ್ಞಾನ ಇಲ್ಲದೆ ನೀವು ಸೋತು ಹೋಗ್ತೀರಿ. ಪ್ರತಿಯೊಂದಕ್ಕೆ ದೇವರ ಜ್ಞಾನವನ್ನು ಕೇಳಿಕೊಳ್ಳಬೇಕು ಪ್ರೇರೆ. ನಂತರ ನನ್ನ ಹಗೆ ಮಾಡುವೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ಅದರ್ಥ ಪ್ರೇ ದೇವರ ವಾಕ್ಯ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಪ್ರೇ. ಇದು ಅನೇಕರು ಪ್ರೇ ದೇವರ ಆತ್ಮನಾಗಿ ತೋರಿಸಿದ್ದಾನೆ. ಇದು ಅನೇಕ ದೇವರ ಮಕ್ಕಳು ಕಷ್ಟದಲ್ಲಿ, ಸಾಲದಲ್ಲಿ, ರೋಗದಲ್ಲಿ ಬಿಡದೆ ಕಾರಣ ಏನಿದೆ ಪ್ರೇ, ನೀವು ದೇವರ ಥರ ಜ್ಞಾನವನ್ನು ಕೇಳಿಕೊಳ್ಳುವುದಿಲ್ಲ, ದೇವರ ವಾಕ್ಯವನ್ನು ಅಗುರತಿ ಓದುವುದಿಲ್ಲ, ಧ್ಯಾನ ಮಾಡಿಲ್ಲ. ಈ ಟಿ ವಿ ಮಾಧ್ಯಮ ಅನೇಕ ದೇವರ ಸೇವಕರು ಬೆಳಗ್ಗೆ ಸಾಯಂಕಾಲ ಅನೇಕ ವಾಕ್ಯಗಳನ್ನು ಉಪದೇಶಗಳು ಅದನ್ನು ಲಕ್ಷ್ಯ ಇಟ್ಕೊಳ್ಳುವುದಿಲ್ಲ. ಅದ್ರ ನಿಮಿತ್ತ ನೀವು ನಿಮ್ಮ ಸ್ವಂತ ಬುದ್ಧಿಯಲ್ಲಿ ಸ್ವಂತ ಜ್ಞಾನದ ಕೆಲಸ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ, ಮದುವೆ ಆಗ್ತೀರಿ, ಈ ನಾನಾ ದೇವರ ಮಕ್ಕಳು ಕಷ್ಟ ಬಿಡಲಿಕ್ಕೆ ಇದು ಕಾರಣ. ಅಲ್ಲಿ ಓಜೆ ನನ್ನ ಜನರು ಜ್ಞಾನದಿಂದ ಆಗದೆ ನೀವು ದೇವರಾತ್ಮ ಭವಿಷ್ಯದಲ್ಲಿ ಪರಿವಿತು ದೇವರ ಮಕ್ಕಳಾದ ನೀವು ಪ್ರೇರೆ ನೀವು ಹಾಳಾಗಬಾರದು. ನೀವು ಕಷ್ಟದಲ್ಲಿ ಬೀಳಬಾರದು. ಕಷ್ಟದಲ್ಲಿ ಇದ್ದರೂ ಆ ಕಷ್ಟದ ಬಿಡದೆ ಆಗುವಂಥ ಉಪಾಯವನ್ನು ನಿಮಗೆ ಕಂಡುಕೊಳ್ಳಬೇಕು. ಸಾಲದಲ್ಲಿ ಬಿದ್ದರೂ ಸಹ ಸಾಲದ ಹೊರಗೆ ಬರುವಂಥ ಉಪಾಯ ನಿಮಗೆ ಕಂಡು ಹಾಗಾದರೆ ಇವತ್ತು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಮೊದಲನೇ ಸಂಗತಿ ಆಗಿದೆ, ನೀವು ನಿಮ್ಮ ಸಭೆಯಲ್ಲಿ ಕೇಳುವಂಥ ಉಪದೇಶವನ್ನು ಟಿ ವಿ ಮಧ್ಯೆ ಕೇಳುವ ಉಪದೇಶ ಲಕ್ಷ್ಯವಿಟ್ಟು ಕೇಳಿ ಅದು ಅಗಲು ಧ್ಯಾನ ಮಾಡಿ ಅದರ ಪ್ರಕಾರ ನಡೆಯುವುದರಿಂದ ನೀವು ಜ್ಞಾನವಂತರಾಗ್ತೀರಿ. ಎರಡನೇದಾಗಿ ನೀವು ದಿನಾಲು ಪ್ರೇರೆ ನಿಮ್ಮ ಪ್ರಾರ್ಥನೆ ಆದ ತಕ್ಷಣವೇ ದೇವರ ವಾಕ್ಯಗಳನ್ನು ನೀವು ಓದುವರಬೇಕು. ಅಲ್ಲಿ ಉಡ್ಬೇಕು ಓದಿದ ಹಾಗೆ ಹೊಸ ಉಡುಪಿ ಓದುವರೆಗೂ ವಾಕ್ಯವನ್ನು ಓದುವಾಗ ಒಂದು ಎರಡು ಚಾಪ್ಟರ್ ಅಲ್ಲ, ಒಂದು 10 ಚಾಪ್ಟರ್ ಅಂದರೆ ದೇವರ ಆತ್ಮನ ಮಾತನಾಡುತ್ತಾನೆ ಕಣ್ಣು ಓದುವ ಎಂದು ಒಂದು 10 ಆದ್ಯವಾದ ದಿನಗಳು ಓದುವಂಥ ಅಭ್ಯಾಸ ಮಾಡಿಕೊಳ್ಳಬೇಕು. ಯಾಕಂದರೆ ಒಂದು ವರ್ಷಕ್ಕೆ ನೀವು ಇಡೀ ಸತ್ಯವನ್ನು ಮುಗಿಸುವಂಥ ಪ್ಲ್ಯಾನ್ ಮಾಡಬೇಕು ಪ್ರೇರೆ. ಆಗ ಓದುವಾಗ ದೇವರ ಆತ್ಮನು ನಿಮಗೆ ಆ ದಿನಕ್ಕೆ ಬೇಕಾದ ಜ್ಞಾನವನ್ನು ಕೊಡುತ್ತಾನೆ. ಆ ಜ್ಞಾನವನ್ನು ಹೊಂದುವುದಾದರೆ ದೇವರ ಕಟಾಕ್ಷ, ದೇವರ ಕರುಣೆಗೆ ನೀವು ಪಾತ್ರರಾಗ್ತೀರಿ. ಸೈತನ ಶೋಧನೆಯಲ್ಲಿ ಸಿಕ್ಕಿಕೊಳ್ಳದಂತೆ ಆ ಜ್ಞಾನವನ್ನು ಕಾಪಾಡ್ತದೆ. ನಂತರ ಇಲ್ಲಿ ನೋಡ್ತೇವೆ, ಒಂದು ವೇಳೆ ಪ್ರೇರೆ ನೀವು ತುಂಬ ಪ್ರಾರ್ಥನೆ ಮಾಡ್ತೀರಿ, ಅದೇ ವಾಕ್ಯ ನೀವು ಓದುವುದಿಲ್ಲ, ವಾಕ್ಯ ಕೇಳುತ್ತೀರಿ, ಲಕ್ಷ್ಯ ಕೊಡುವುದಿಲ್ಲ, ಜ್ಞಾನ ನಿಮಗೆ ಬೇಡ, ನಿಮ್ಮ ಸ್ವಂತ ಬುದ್ಧಿಯಲ್ಲಿ ನಡೀತೀರಿ, ಹಾಗಾದರೆ ಯಾರದೇ ವಾಕ್ಯ ಓದುವುದಿಲ್ಲವೋ, ಯಾರದೇ ಈ ಸಂದೇಶವನ್ನು ತಿರಸ್ಕಾರ ಮಾಡ್ತಾರೋ, ಅವರು ತಪ್ಪು ಮಾಡುತ್ತಾರೆ, ಆ ತಪ್ಪಿ ನಿಮಿತ್ತಾಗಿ ಅವ್ರು ನಿಮ್ಮ ಆತ್ಮ ಕೀಡು ಮಾಡಿಕೊಳ್ಳುತ್ತಾರೆ. ಮತ್ತು ಈ ದೇವರ ವಾಕ್ಯ ಇದೇ ರೂಪದ ಹಾಗೆ ಮಾಡಿದರೆ ನೀವು ನಿತ್ಯ ಮರಣ ಪ್ರೀತಿ ಮಾಡ್ತೀರಿ, ಮರಣವನ್ನು ಪ್ರೀತಿ ಮಾಡ್ತೀರಿ. ಮೊದಲೇ ಸೊಲೊಮೋನನ್ನು ಹೇಳಿದೆ, ಹಾಗಾದರೆ ಪ್ರೇ ಓಜೆಯ ಪ್ರವಾದಿಯ ಆ ಪ್ರವಾದನೆ ಅರ್ಥ ಇದಾಗಿದೆ. ದೇವರ ಮಕ್ಕಳು ಇದು ನಾಶವಾಗಬಾರದು, ದೇವರ ಮಕ್ಕಳು ಇದು ಕಷ್ಟದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಸೋತು ಹೋಗಬಾರದು. ದೇವರ ಮಕ್ಕಳು ಎಲ್ಲದರಲ್ಲಿ ಅಭಿವೃದ್ಧಿ ಹೊಂದಬೇಕು, ಎಲ್ಲ ಕೆಲಸದಲ್ಲಿ ಅವರು ಸಕ್ಸಸ್ ಕಂಡುಕೊಳ್ಳಬೇಕು. ಹಾಗಾದರೆ ಅಲ್ಲಿ ಓಜೆಯ ಪ್ರವಾದನೆ ನೀವು ಜ್ಞಾನವನ್ನು ಹೊಂದಿಕೊಳ್ಳಬೇಕು, ಜ್ಞಾನ ಇಲ್ಲದವರು ಹಾಲಾಗ್ತಾರೆ, ಮತ್ತು ಅದರ ಪ್ರವಾದನೆ ಅದು ಅರ್ಥವಾಗಿದೆ ಪ್ರೇ. ಇನ್ನೊಂದು ಎಕ್ಸಾಂಪಲ್ ನೋಡಿದೆ ಪ್ರೇ, ಹೊಸ ಮಂಡಕ್ಕೆ ಲೂಕನ್ನು ಬರೋ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 38-42 ವಾಕ್ಯ. ಅವರು ಸಂಚಾರ ಮಾಡುತ್ತಿರುವಾಗ ಆತ ಒಂದೊಂದೊಂದು ಅಲ್ಲಿಗೆ ಬಂದನು. ಅಲ್ಲಿ ಮಾರ್ತಲೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಲೆಂಬ ಒಬ್ಬ ತಂಗಿ ಇದ್ದಳು.
ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ಥಳು ಬಾಲ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ಥಳೇ ಮಾರ್ಥಳೇ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ, ಕೆಲವು ಮಾತ್ರ ಬೇಕಾದದ್ದು, ಆತ ಒಂದೇ ಮರೆಯಲು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ನೋಡ್ತಿದ್ದ ಯೇಸು ಕ್ರಿಸ್ತನು ಮಾರ್ಥ ಮತ್ತು ಮರಿಯಲ ಮನೆಗೆ ಹೋದನು. ಹೌದು ಪ್ರಿಯ, ಒಬ್ಬ ಯಾರೊಬ್ಬ ನಿಮ್ಮ ಮನೆಯಲ್ಲಿ ಅತಿಥಿಗಳು ಬರುವಾಗ ಪ್ರತಿಯೊಬ್ಬ ಸ್ತ್ರೀಯರ ಕೆಲಸವಾಗಿದೆ, ಅತಿಥಿಗಳನ್ನು ಸತ್ಕರಿಸುವುದು ಪ್ರತಿಯೊಬ್ಬ ಸ್ತ್ರೀಯರ ಕರ್ತವ್ಯವಾಗಿದೆ. ಅದು ಇಲ್ಲಿ ನೋಡ್ತೇವೆ, ಆ ಮಾರ್ಥಳು ಪ್ರಿಯರೇ, ಆ ಅವಳಿಗೆ ಅವಳು ಆ ಬಂದ ಅತಿಥಿ ಯಾರು ಎಂಬುದಿಗೆ ಅವಳು ತಿಳ್ಕೊಳ್ಳಲ್ಲ. ಪ್ರಿಯವತ್ತು ಪ್ರಿಯರೇ, ಅತಿ ಶ್ರೇಷ್ಠವಾದ ಅತಿಥಿ ಆಗಿದ್ದಾನೆ ಯೇಸು ಕ್ರಿಸ್ತನು. ಆ ಮನೆಗೆ ಬಂದಾಗ ಪ್ರಿಯರೇ, ಆ ಮರಿಯಲ್ಲಿ ಗೊತ್ತಿತ್ತು ತನ್ನ ಮನೆಗೆ ಬಂದ ಅತಿಥಿ ಯೇಸು ಕ್ರಿಸ್ತ, ಅವನಲ್ಲಿ ಜೀವವು ನಿತ್ಯ ಜೀವ ಕೊಡುವ ವಾಕ್ಯಗಳು ಉಂಟು ಅಂತ ಅವಳಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವಳು ಆತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಆತನು ಮಾತನಾಡುವ ವಾಕ್ಯ ಒಪ್ಪದೆ ಕೇಳುತ್ತಿದ್ದಳು. ಮತ್ತು ಯೇಸು ಕ್ರಿಸ್ತನ ಈಕೆಯು ಅಸ ಈ ಭಾಗವು ಯಾರಿಂದ ತೆಗೆಯಲಿಕ್ಕೆ ಆಗುವುದಿಲ್ಲ. ಅದೇ ಮಾತಲ್ಲಿ ಪ್ರಿಯರೇ, ಖಾಲಿ ಕೆಲಸ ಮಾಡೋದರಲ್ಲಿ ಸೇವೆಯಲ್ಲಿ ಮಗ್ನವಾಗಿದ್ದಳು, ಅದರಲ್ಲಿ ಬ್ಯುಸಿಯಾಗಿದ್ದಳು. ಅವಳು ಆತನ ಮನೆ ಬಂದಾಗ ಅತಿಥಿ ಯಾರು, ಅವರು ಆ ಯೇಸುನಿದ್ದ ಜೀವ ಉಂಟು ಮೆದೆಗೆ ಆ ಜೀವ ವಾಕುಂಟು ಕೇಳಲಿಕ್ಕೆ ಅವಳು ಮನಸ್ಸು ಮಾಡಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಹೇಳ್ತಾನೆ, ಈ ಮರಿಯನ್ನು ಆರಿಸಿಕೊಂಡ ಭಾಗ ಅದು ಅತಿ ಉತ್ತಮವಾಗಿದೆ. ಪ್ರಿಯರು ನೋಡ್ತೇವೆ, ಇವತ್ತು ನೀವು ಎಷ್ಟೋ ಕೆಲಸದಲ್ಲಿ ಬ್ಯುಸಿ ಇರಬಹುದು ಪ್ರಿಯರೇ, ಎಷ್ಟು ಇದ್ದರೂ ಸಹ ಪ್ರಿಯರೇ, ಇವತ್ತು ನೀವು ಆ ಮರಿಯನ ಹಾಗೆ ದೇವರ ಪಾದ ಬುಡದಲ್ಲಿ ಕುಳಿತುಕೊಂಡು ಯೇಸು ಸ್ವಾಮಿ ಪ್ರತಿ ದಿನ ಕಾಯುತ್ತಾನೆ ನನ್ನ ತನ್ನ ಮಕ್ಕಳ ಹತ್ರ ಮಾತನಾಡಲಿಕ್ಕೆ. ಪ್ರಿಯ, ನೀವು ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರಿ, ನೀವು ದೇವರ ಸಂಗಡ ಮಾತನಾಡ್ತೀರಿ, ಹಾಗೆ ದೇವರು ಸಹ ಭವಿಸ್ತಾನೆ ನೀವು ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ತನ್ನ ಮಕ್ಕಳ ಹತ್ರ ಮಾತನಾಡಲಿಕ್ಕೆ. ಅದು ಆಗಿದೆ ಪ್ರಿಯ, ದೇವರ ವಾಕ್ಯವನ್ನು ಓದುವುದು, ವಾಕ್ಯ ಧ್ಯಾನ ಮಾಡುವುದು, ಅಥವಾ ಈ ಸಂದೇಶವನ್ನು ನೀವು ಲಕ್ಷಟ್ಟು ಕೇಳುವುದು. ಆಗ ದೇವರ ಆತ್ಮನ 100% ನಿಮ್ಮ ಹತ್ರ ಮಾತನಾಡ್ತೇನೆ. ಆ ದೇವರ ಮಾತು ನೀವು ಕೇಳುತ್ತಿರೋ ನಿಮ್ಮೊಳಗೆ ನಂಬಿಕೆ ಬರ್ತದೆ, ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ, ವಾಕ್ಯ ಕೇಳುವ ಸಂತೋಷ ಬರ್ತದೆ, ಸಮಾಧಾನ ಬರ್ತದೆ, ವಾಕ್ಯ ಕೇಳುವಾಗ ನಿಮಗೆ ಆ ದಿನಗೆ ಬೇಕಾದ ಮಾರ್ಗದರ್ಶನ ಸಿಗ್ತದೆ, ವಾಕ್ಯ ಕೇಳುವಾಗ ನಿಮ್ಮೊಂದಿಗೆ ಗುಪ್ತ ಪಾಪ ಇದ್ದರೆ ನಿಮಗೆ ಪಶ್ಚಾತ್ತಾಪ ಬರ್ತದೆ, ವಾಕ್ಯನ ಕೇಳುವಾಗ ನಿಮಗೆ ಆ ವಿಧೇಯತೆ ನಿಮ್ಗೆ ಗೊತ್ತಾಗುತ್ತೆ, ವಾಕ್ಯವನ್ನು ಕೇಳುವಾಗ ಹೇಗೆ ಪ್ರಾರ್ಥನೆ, ಈ ರೀತಿ ದೇವರ ವಾಕ್ಯದ ಅನೇಕ ರೀತಿಯ ಪ್ರಯೋಜನಗಳು ಉಂಟು ಪ್ರಿಯರೇ. ಆದರೆ ಈ ಮಾರ್ಥಳು ಗಡಿಬಿಡಿಯಲ್ಲಿ ಕೆಲಸದಲ್ಲಿ ಮಗ್ನಾಗಿದ್ದರು, ಆ ಉತ್ತಮವನ್ನು ಆರಿಸಿಕೊಳ್ಳಲಿಲ್ಲ. ಇತ್ತು ಪ್ರಿಯವತ್ತು ನಿಮ್ಮ ಜೀವಿತದಲ್ಲಿ ಪ್ರಿಯರೇ ಉತ್ತಮ ಭಾಗವಾಗಿದೆ, ಎಲ್ಲಕ್ಕಿಂತಲೂ ಅತಿ ಉತ್ತಮ ಭಾಗವಾಗಿದೆ. ದೇವರ ಪಾದ ಬುಡದಲ್ಲಿ ಕುಳಿಸಿಕೊಂಡು ಸ್ವಲ್ಪ ಸಮಯವನ್ನಾದರೂ ಪ್ರಿಯರೇ ನೀವು ಪ್ರತ್ಯೇಕ ಮಾಡಿಕೊಂಡು ಆತನನ್ನು ಕೊಟ್ಟ ಸತ್ಯವೇದವನ್ನು ನೀವು ತೆರೆದುಕೊಂಡು ದಿನಾಲು ಓದುವುದಕ್ಕೆ ನಿಮ್ಮ ಅಮೂಲ್ಯ ಸಮಯವನ್ನು ಕೊಡುವುದಾದರೆ ಮಾತ್ರವೇ ಪ್ರಿಯರೇ ನೀವು ಎಂದಿಗೂ ನಿಮ್ಮ ಕುಟುಂಬ ಜೀವಿತದಲ್ಲಿ ಸೋತು ಹೋಗುವುದಿಲ್ಲ. ಯಾವ ಕಷ್ಟದಲ್ಲಿಯೂ ಯಾವ ಸೋದನ್ನು ಎಡವಿ ಬೀಳದಂತೆ ಅದರ ವಾಕ್ಯ ಅದು ನಿಮಗೆ ದಾವಿದನು ಕೀರ್ತನೆ 100ನೇ ಕೀರ್ತನೆಯಲ್ಲಿ 5ನೇ ವಾಕ್ಯದಲ್ಲಿ ಬರುತ್ತೆ, ದೇವರ ವಾಕ್ಯವು ನಿಮಗೆ ಕಾಲಿಗೆ ದೀಪವು, ನಿಮಗೆ ಅದು ಮಾರ್ಗದರ್ಶನ ಆಗಿದೆ. 191ನೇ ಕೀರ್ತನೆಯಲ್ಲಿ 105ನೇ ವಾಕ್ಯದಲ್ಲಿ ಬರಲಿಬಿಟ್ಟಿದೆ, ದೇವರ ವಾಕ್ಯ ನಿಮಗೆ ಕಾಲಿಗೆ ದೀಪವು, ಅದು ನಿಮಗೆ ಆ ವಾಕ್ಯ ಇದ್ದರೆ ಮಾತ್ರವೇ ನಿಮಗೆ ನಿಮ್ಮ ಆತ್ಮದಲ್ಲಿ ದೀಪವು ಇರುತ್ತದೆ. ವಾಕ್ಯ ಇದ್ದರೆ ಮಾತ್ರವೇ ನೀವು ಜ್ಞಾನ ಹೊಂದಿಕೊಂಡು ಹೇಗೆ ನಡೆಯಬೇಕು, ಹೇಗೆ ಮಾತನಾಡಬೇಕು, ಹೇಗೆ ಕಷ್ಟದಿಂದ ನೀವು ಪಾರಾಗುವುದು ಎಲ್ಲ ದೇವರು ಜ್ಞಾನ ಕೊಡುತ್ತಾನೆ. ಆ ಜ್ಞಾನವನ್ನು ಹೊಂದದಿದ್ದರೆ ಪ್ರೇ ನೀವು ಸುಲಭವಾಗಿ ಆ ಸೈತನನ್ನು ಬೀಸುವ ಬಲೆಯಲ್ಲಿ ಅಂದರೆ ಸೈತನ ನಾನಾ ರೀತಿಯ ಕುತಂತ್ರಗಳನ್ನು ಆತನು ಉಪಯೋಗ ಮಾಡ್ತಾನೆ. ದೇವರ ಮಕ್ಕಳನ್ನು ಆತನ ಕುತಂತ್ರ ಎಂಬ ಬಲೆ ಸಿಕ್ಕಿಸ್ಲಿಕ್ಕೆ ನೋಡ್ತಾನೆ. ಸಿಕ್ಕಿದ ನಂತರ ಆತನು ದೇವರ ಮಕ್ಕಳನ್ನು ಸೆರೆಯಲ್ಲಿಡ್ತಾನೆ ಕಷ್ಟದಲ್ಲಿ. ಅದಕ್ಕೆ ಪ್ರೇ ದೇವರು ಭವಿಸ್ತಾನೆ. ಇದು ಅನೇಕ ದೇವರ ಮಕ್ಕಳು ಪ್ರೇ ಈ ಟಿ ವಿ ಕೆಲವರು ನೀವು ಅನೇಕ ಕಷ್ಟದಲ್ಲಿ ಬೀಳಲಿಕ್ಕೆ, ಅನೇಕ ಥರದ ನಷ್ಟವನ್ನು ಸಂಭವಿಸಲಿಕ್ಕೆ, ಅನೇಕ ಥರದ ರೋಗದಲ್ಲಿ ಬೀಳುವುದಕ್ಕೆ, ಅನೇಕ ನಮ್ಮ ಕುಟುಂಬ ಉಪದ್ರವಕ್ಕೆ ಕಾರಣ ಇಷ್ಟೇ ಪವಿತ್ರಾಗ್ತಾನೆ. ನೀವು ಇವತ್ತು ದೇವರ ವಾಕ್ಯವನ್ನು ಹಾಗೆ ಮಾಡಿದಿರಿ, ಟಿ ವಿ ಮಾಧ್ಯಮದಲ್ಲಿ ಕೇಳಿದ್ದೀರಿ, ಅದು ಲಕ್ಷ ಕೊಡಬೇಕು. ಈ ಟಿ ವಿ ಮಧ್ಯೆ ಕೇಳುವಾಗ ಲಕ್ಷ ಕೊಟ್ಟು ಕೇಳಿರಿ, ಕೇಳಿದ ವಾಕ್ಯ ನಿಮ್ಮ ಪುಸ್ತಕದಲ್ಲಿ ಆ ನೋಟ್ಬುಕ್ನ ನೋಟ್ ಮಾಡಿಕೊಳ್ಳಿರಿ, ಅದು ಯೂಟ್ಯೂಬ್ ರೆಕಾರ್ಡಿಂಗ್ ಉಂಟು ನಿಮಗೆ ಸಿಗ್ತದೆ, ಅದು ಪದೇ ಪದೇ ಕೇಳಿಕೊಂಡು ಅದು ಅರ್ಥ ಮಾಡುವಷ್ಟು ಕೇಳಿರಿ, ಮತ್ತು ವಿಧಿಯರಾಗಿರಿ. ಆಗ ನೀವು ಈ ಜ್ಞಾನವನ್ನು ಉಪಯೋಗ ಮಾಡುವಾಗ ನಿಮಗೆ ಬಿಡುಗಡೆ ಬರೋದು ಖಂಡಿತ, ಆಶಯದ ಬರೋದು ಖಂಡಿತ, ನಿಮಗೆ ಸಮಾಧಾನ ಸಿಗ್ತದೆ, ನಿಮ್ಮ ರೋಗಗಳು ಗುಣವಾಗ್ತವೆ, ಇಷ್ಟೆಲ್ಲ ಪ್ರಯೋಜನಗಳು ನಿಮಗೆ ಸಿಗ್ತವೆ. ಅದಕ್ಕೆ ಈ ಪ್ರಯೋಜನ ಹೊಂದಿಕೊಂಡು ನೀವು ಬಿಡುಗಡೆ ಹೊಂದಬೇಕೆಂಬುದೇ ದೇವರ ಚಿತ್ತವಾಗಿದೆ. ಎರಡನೇ ಸಂಗತಿ ನೋಡ್ತೇವೆ, ದೇವರ
ದೇವರ ವಾಕ್ಯದ ಸ್ವಸ್ಥ ಬೋಧನೆಯನ್ನು ಎಂದಿಗೂ ತಿರಸ್ಕಾರ ಮಾಡಬಾರದು. ನಾವು ನೋಡ್ತೇವೆ ಎರಡನೇ ಪೂರ್ವ ಕಲವರ್ತಾಂತ ಕಾಂಡ 36ನೇ ಆದಿಯಲ್ಲಿ 15 ಮತ್ತು 16ನೇ ವಾಕ್ಯ. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಈಹಲಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯುತ್ತಿದ್ದು ಅದರ ತಾಪ ಆರಿ ಹೋಗಲಿಲ್ಲ. ಪ್ರಿಯತು ನಾನು ನೋಡ್ತೇವೆ ಪ್ರೇ ದೇವರು ಕರುಣಾಳು, ದೇವರ ಪ್ರೀತಿ ಸ್ವರೂಪನು ದಯಾಳು ಆಗಿದ್ದಾನೆ. ಆತನು ನಿಜವಾಗಿ ನಿಮ್ಮ ಕಣ್ಣೀರನ್ನು ನೋಡಿಕೊಂಡು ಆತನ ಹೃದಯ ನಿಮಗೆ ಅದು ಕನಿಕರಿಸುವನಾಗಿದೆ. ಆ ಈ ದೇವರ ಕನಿಕ ನಿಮಗೆ ಬೇಕು, ಬರೀ ದೇವರ ಆಶೆ ಬೇಕಾದರೆ ದೇವರ ಆತ್ಮ ನಿಲ್ತಾನೆ. ದೇವರ ಸೇವಕರು ಬರೀ ಯಾರೇ ಆಗಲಿ ಅವರು ದೇವರ ಹೆಸರಿನಿಂದ ಈ ಟಿ ವಿ ಮಾಧ್ಯಮದಲ್ಲಿ ಮಾತನಾಡುವಾಗಲೂ ನಿಮ್ಮ ಸಭೆಯಲ್ಲಿ ದೇವರ ಸೇವಕರು ಮಾತನಾಡುವಾಗಲೂ ಎಂದಿಗೂ ದೇವರ ಸೇವಕರ ಮಾತನ್ನು ಅವರ ಬುದ್ಧಿ ಮಾತನ್ನು ಅವರ ಉಪದೇಶವನ್ನು ಎಂದಿಗೂ ತಿರಸ್ಕಾರ ಮಾಡಬಾರ್ದು. ಆ ಉಪದೇಶವನ್ನು ಬರೀ ದೇವರ ವಾಕ್ಯದಲ್ಲಿ ಶೋಧಿಸಬೇಕು. ಆ ದೇವರ ವಾಕ್ಯದ ಪ್ರಕಾರ ಉಂಟು, ಆ ಉಪದೇಶ ನಿಮಗೆ ಪಾಪನ ಖಂಡಿಸ್ತದೆ, ನಿಮಗೆ ಗದರಿಸ್ತದೆ, ನಿಮ್ಮ ಹೆಸರಿನ ಅದನ್ನು ಸ್ವೀಕಾರ ಮಾಡಬೇಕು. ಅದೆಷ್ಟು ಕಠಿಣವಾಗಬಹುದು ಅವರ ಉಪದೇಶ, ಅವರ ಉಪದೇಶದಲ್ಲಿ ನಿಮಗೆ ನೋವಾಗಬಹುದು, ಅದನ್ನು ಸ್ವೀಕಾರ ಮಾಡಿ ಪಾಪಕ್ಕೆ ಪಶ್ಚಾತ್ತಪಟ್ಟುಕೊಂಡು ಆ ಉಪದೇಶಕ್ಕೆ ನಡೆಯಿದರೆ 100% ನಿಮ್ಮ ಮೇಲೆ ದೇವರ ಕೋಪವು, ನಿಮ್ಮ ಮೇಲೆ ದೇವರ ಶಾಪವು ಅದು ಬಿಡುಗಡೆಯಾಗ್ತದೆ ಎಂಬುದಾಗಿ ದೇವರ ಆತ್ಮಹೇಳ್ತಾನೆ. ಮತ್ತು ಅನೇಕ ರೂಪರೇ ಯಾಕೆ ಕಷ್ಟದಿಂದ ಬಿಡುಗಡೆ ಆಗುವುದಿಲ್ಲ, ಯಾಕೆಂದರೆ ಅವರು ಸಭೆಗೆ ಬರುತ್ತಾರೆ, ಅದೇ ಟಿ ವಿ ಮಾಧ್ಯಮದ ಕೇಳಿದರೆ ಅದೇ ವಾಕ್ಯ ಅವರು ಒಳಗೆ ಸ್ವೀಕಾರ ಮಾಡಬೇಕು. ಈ ಟಿ ವಿ ಮಾಧ್ಯಮದಲ್ಲಿ ಬರೀ ಕೇಳಿದರೆ ಆಗುವುದಿಲ್ಲ, ಕೇಳಿದ ವಾಕ್ಯ ನಿಮ್ಮಲ್ಲಿ ಸ್ವೀಕಾರ ಮಾಡಿರಿ, ಅದು ನಿಮ್ಮ ನೋಟ್ಬುಕ್ಗೆ ಬರೆದುಕೊಳ್ಳಿರಿ, ಅದೇ ಯೂಟ್ಯೂಬ್ ಪುನಃ ಪುನಃ ಕೇಳಿಕೊಳ್ಳಿರಿ, ಅರ್ಥ ಮಾಡಿಕೊಳ್ಳಿರಿ, ಅರ್ಥ ಮಾಡ್ತಾ ಪುನಃ ಕೇಳಿರಿ. ಇದರ ಕೃಪೆಯಿಂದ ಪ್ರತಿ ಸಂದೇಶವು ಯೂಟ್ಯೂಬ್ನಲ್ಲಿ ಸೇವಿಂಗ್ ಆಗುತ್ತದೆ. ಪುನಃ ಕೇಳಿ, ಅರ್ಥ ಮಾಡಿಕೊಳ್ಳಿ, ವಿಧಾನಾಗಿರಿ, ನೋಡಿ ಪ್ರೇರಿ ನಿಮಗೆ ಬಿಡುಗಡೆ ಬರ್ತದೆ. ಒಂದು ವೇಳೆ ನೀವು ದೇವರ ಸೇವಕರನ್ನು ತೀರ್ಪು ಮಾಡಿಕೊಂಡು ಅವರ ಉಪದೇಶವನ್ನು ತಿರಸ್ಕಾರ ಮಾಡಿದರೆ ಅವರ ಪ್ರವಾದನೆ ಈನಿಸಿದರೆ ನಿಮ್ಮ ಮೇಲೆ ಇದ್ದ ದೇವರ ಕೋಪವು ಕಷ್ಟವು ಬಿಡುಗಡೆ ಆಗುವುದೆಂಬುದೇ ಇಲ್ಲಿ ನಾವು ನೋಡ್ತೇವೆ ಎಚ್ಚರಿಕೆ ಮಾತು. ಪ್ರೇ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರಿಯರೇ, ನಾವು ಜ್ಞಾನಕ್ತಿ ಪುಸ್ತಕ 1ನೇ ಆದಿಯಲ್ಲಿ 29-32 ವಾಕ್ಯ. ಪ್ರೋವರ್ಬ್ಸ್ 1:29-32. ಯಾಕೆಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಗೆ ಮಾಡಿದರು, ನನ್ನ ಆಲೋಚನೆಯನ್ನು ಕೇಳಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾಸ್ತರ ಮಾಡಿದರು. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಒಟ್ಟು ತಮ್ಮ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿತದಲ್ಲೇ ನಾಶವಾಗುವ. ಇಲ್ಲಿ ಸ್ವಲ್ಪ ಅತಿ ಸ್ಪಷ್ಟ ಜ್ಞಾನ ಎಂಬ ಆಕೆ ಅಂದರೆ ದೇವರ ವಾಕ್ಯವು ಪ್ರತಿಯೊಂದು ಸಭೆಗಳಲ್ಲಿ ದೇವರು ಮಾತನಾಡ್ತಾನೆ, ಟಿ ವಿ ಮಾಧ್ಯಮದಲ್ಲಿ ಮಾತನಾಡ್ತಾನೆ. ಈ ಮಾತನ್ನು ಈ ದೇವರ ಆಲೋಚನೆಯನ್ನು ನೀವು ಕೇಳಿ ಅದನ್ನು ತಿರಸ್ಕಾರ ಮಾಡಿದರೆ ಮಾತ್ರವೇ ಪ್ರೇರೇ ನಿಮ್ಮ ಅವಿಧಿ ತಕ್ಕ ಹಾಗೆ ದೇವ ನಿಮ್ಮ ನಡತೆ ತಕ್ಕ ಹಾಗೆ ಇದೇ ಭೂಮಿಯಲ್ಲಿ ನೀವು ಅದರ ಫಲವನ್ನು ತಿಂತೀರಿ. ಯಾಕೆಂದರೆ ಅಪ್ಪಸ್ ಪಾವಲವನ್ನು ಪ್ರೇರೇ ಗಲತಿಯವರಿಗೆ ಪತ್ರಿಕೆ 6ನೇ ಆದ್ಯದಲ್ಲಿ 7 ಮತ್ತು 8ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಮೋಸ ಹೋಗಬೇಡಿರಿ, ದೇವರು ಎಂದಿಗೂ ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯ ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವನ ಕುರಿತು ಬಿತ್ತುವನು ಶರೀರ ಭಾವದ ನಾಶನವನ್ನು ಕೊಯ್ಯುತ್ತಾನೆ. ಆ ಪವಿತ್ರಾತ್ಮನಸರು ಆತ್ಮನಸರು ನಡೆಯುವನು ಆತ್ಮದಿಂದ ನಿತ್ಯ ಜೀವನಕ್ಕೆ ಆಗಿದೆ. ಪ್ರಿಯತ್ತು ನಿಮಗೆ ನಿತ್ಯ ಜೀವ ಬೇಕಾ? ದೇವರ ಉಪದ ಕೇಳಿರಿ, ಅದಕ್ಕೆ ವಿಧ ನಡೆದರೆ ನೀವು ನಿತ್ಯ ಜೀವನದ ಕೊಡುತ್ತೀರಿ. ಮತ್ತು ನಿಮಗೆ ಎಲ್ಲ ಕಷ್ಟದಿಂದ ಬಿಡುಗಡೆ ಆಗಬೇಕಾ? ರೋಗದಿಂದ ಬಿಡುಗಡೆ ಆಗಬೇಕಾ? ದೇವರ ವಾಕ್ಯಕ್ಕೆ ವಿಧರಾಗಿರಿ, ನಿಮಗೆ ಬಿಡುಗಡೆ. ಅದೇ ದೇವರ ವಾಕ್ಯ ಕೇಳಿ ಅದು ತಿರಸ್ಕಾರ ಮಾಡಿ ಅದನ್ನು ಮರೆತು ಹೋಗಿದರೆ ನಿಮ್ಮ ಅವಿಧ್ಯತೆ ತಕ್ಕ ಹಾಗೆ ನಿಮ್ಮ ನಡೆತಕ್ಕ ಹಾಗೆ ನಿಮಗೆ ಪ್ರತಿಫಲ ಬರುತ್ತದೆ. ಅದಕ್ಕೆ ದೇವರ ಮಕ್ಕಳು ಹಾಳಾಗ್ತಾರೆ ಎಂಬುದಲ್ಲಿ ಸಲಹೆ ಮಾಡ್ತೇನೆ. ಮತ್ತು 33 ಪಕ್ಕದಂತೆ, ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಳಿಕೆ ಭಯಪಡದೆ ಸುರಕ್ಷಿತನಾಗಿರು ಎಂಬುದರಿಂದ ಯಾರು ದೇವರ ಮಾತನ್ನು ಕೇಳಿ ಅದಕ್ಕೆ ವಿಧಾನ ಅವರು ಯಾವಾಗ ಸಂರಕ್ಷಣೆ ಉಳ್ಳ ಬರ್ತಾರೆ, ಅವರು ಯಾವ ಕೇಳಿಗೂ ಭಯಪಡ್ದ, ಅವರು ದೇವರ ದಯೆ ಅದರ ಕೃಪೆ ಅದರ ಆಶೀರ್ವಾದ ಅದರ ಪ್ರಸನ್ನ ಯಾವಾಗಲೂ ಅವರ ಸಂಗಡ ಇರ್ತದೆ ಎಂಬುದಾಗಿ ಇಲ್ಲಿ ಸೊಲೊಮೋನ್ ಹೇಳ್ತಾನೆ. ಪ್ರೇ ಹೊಸಂಬಿಡಕ್ಕೆ ನಾವು ಒಂದು ವಾಕ್ಯ ನೋಡಪ್ರೇ, ಪ್ರಕರಣ ಗ್ರಂಥ 2:7 ವಾಕ್ಯ, ರೆವಲೇಷನ್ 2:7. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ
ಅನ್ನನ್ನು ತಿನ್ನುವುದೇ ಕೊಡುವೆನು. ಪ್ರಿಯಲಿ ಇಲ್ಲಿ ನಾವು ಈ ಏಳು ಸಭೆಗಳಲ್ಲಿ ಪ್ರಿಯ ಪವಿತ್ರತ್ವನ ಮಾತನಾಡುತ್ತೇನೆ ಎಂಬುದನ್ನು ನಾವು ಪ್ರಕರಣ ನೋಡಿದ್ದೇವೆ. ಅಲ್ಲಿ ಏಪಿದ ಸಭೆಯಲ್ಲಿ ಸ್ಪೂರ್ಣ ಸಭೆಗೆ ತಿಳಿದ ಎಲ್ಲ ಸಭೆಯವರು ಮಾತಾಡಿದ ಏನಿದೆ, ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಿ ಕೇಳಿ ಯಾರು ಕೇಳಿ ಜಯ ಹೊಂದುತ್ತಾನೋ ಅವನಿಗೆ ಪರದೇಶಿಯಲ್ಲಿರುವ ಜೀವದೇಗ ವರ್ಷ ಅನ್ನು ತಿನ್ನಬೇಕು. ಇವತ್ತು ನಿಮಗೆ ಪರಲೋಕ ಹೋಗಬೇಕಾ, ಜೀವದೇಗ ವರ್ಷ ಅನ್ನು ತಿನ್ನಬೇಕಾ, ದೇವರ ಆತ್ಮನು ಸಭೆಯಲ್ಲಿ ತನ್ನ ಸೇವಕರ ಬಾಯಿಂದ ಮಾತನಾಡ್ತಾನೆ. ಆ ಕೇಳಿದ ಮಾತಿಗೆ ವಿಧರಾಗಿ ನಡೆಯುವುದರೆ ನೀವು ಜಯ ಹೊಂದುತ್ತೀರಿ, ಜಯ ಹೊಂದುವನಿಗೆ ಆಶೀರ್ವಾದ ಉಂಟು ಎಂಬುದ ನಾವು ನೋಡ್ತೇವೆ. ಪ್ರಾರ್ಥನೆ ಮಾಡೋಣ. ಪ್ರೇ ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನವಾಗುವುದು, ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ತಿಳಿದು ಕೊಂಡಾಡ್ತೇನೆ. ದೇವ ಈ ಸಂದೇಶದ ಮುಖಾಂತರವಾಗಿ ನಿನ್ನ ಮಾತನಾಡಿ, ಯಾಕೆ ದೇವರ ಮಕ್ಕಳು ಹಾಳಾಗ್ತಾರೆ, ಯಾಕೆ ದೇವರ ಮಕ್ಕಳ ಕಷ್ಟಗಳು, ಬರೀ ದೇವರ ಮಕ್ಕಳು ನಿನ್ನ ಜ್ಞಾನವನ್ನು ತಿರಸ್ಕಾರ ಮಾಡಿ ನಿಮಿತ್ತವಾಗಿ ಪ್ರಿಯತು ಈ ವಾಕ್ಯ ಕೇಳುವ ಪ್ರತಿಯೊಬ್ಬರಿಗೆ ನಿನ್ನ ವಾಕ್ಯವನ್ನು ಓದುವುದಕ್ಕೆ, ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ, ವಾಕ್ಯನ ಕೇಳಿದ ವಾಕ್ಯನ ಮರೆತು ಬಿಡದೆ ಆ ವಾಕ್ಯದಿಂದ ಸಿಗುವಂಥ ಜ್ಞಾನವನ್ನು ಹೊಂದಿಕೊಂಡು ಆ ಜ್ಞಾನಕ್ಕೆ ಅನುಸರಿಸ ನಡೆಯುವಂಥ ಹೃದಯವನ್ನು ಮಕ್ಕಳಿಗೆ ಅನುಗ್ರಹಿಸು. ಪ್ರತಿಯೊಬ್ಬರು ಈ ವಾಕ್ಯನ ಕೇಳಿ ಅವರ ಜೀವಿತದಲ್ಲಿ ವಾಕ್ಯನ ಕಾರ್ಯವನ್ನು ಮಾಡಿಕೊಂಡು ಪ್ರತಿಯೊಬ್ಬರ ವಿದ್ಯಾರ್ಥಿಕೊಂಡು ಎಲ್ಲ ಕಷ್ಟ, ಎಲ್ಲ ಸಮಸ್ಯೆ, ಎಲ್ಲ ಸಾಲ, ಎಲ್ಲ ವ್ಯಾಧಿಯಿಂದ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡಬೇಕು ಎಂದು ನಾನು ಬಿಡ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ನಿತ್ಯ ಸ್ತುತಿ ತನ್ನೀ